ಪುರಿ ಜಗನ್ನಾಥ. ಪುರಿ ಜಗನ್ನಾಥದ ಹೆಸರನ್ನ ಕೇಳಿರ್ತೀರ. ಅಲ್ಲಿಗೆ ನಾವು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ ನಾವು. ಈ ವಿಡಿಯೋದಲ್ಲಿ ಕೂಡ ನಾವು ಹೇಳ್ತೇವೆ ಅಲ್ಲಿಗೆ ಹೇಗೆ ತಲುಪೋದಂತ. ಪುರಿ ಜಗನ್ನಾಥ ಯಾಕೆ ಎಷ್ಟೊಂದು ಧಾರ್ಮಿಕವಾಗಿ ಮಹತ್ವವನ್ನು ಪಡೆದಿದೆ, ಅಲ್ಲಿ ಹಲವಾರು ಅದ್ಭುತಗಳನ್ನ ನೀವು ಕಾಣಬಹುದಾಗಿದೆ ಆ ದೇವಸ್ಥಾನದಲ್ಲಿ, ಅದು ಯಾವ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕೂಡ ನಾವು ಮಾಹಿತಿ ನೀಡಲಿದ್ದೇವೆ. ಇದುವರೆಗೆ ನಮ್ಮ ಚಾನೆಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಪುರಿ ಜಗನ್ನಾಥ್ ಒಡಿಶಾ ರಾಜ್ಯದ ಪುರಿಯಲ್ಲಿ ಇರುವ ಈ ದೇವಸ್ಥಾನವಾಗಿದೆ. ಪುರಿ ಜಗನ್ನಾಥ ದೇವಾಲಯ ಭಾರತದ ಪ್ರಮುಖ ಚಾರಧಾಮ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಭಾರತದ ಚಾರಧಾಮ ಕ್ಷೇತ್ರಗಳು ಯಾವ್ದಂತ ನೋಡಿದ್ರೆ ಪುರಿ ಜಗನ್ನಾಥ, ರಾಮೇಶ್ವರಂ, ಬದ್ರಿನಾಥ್ ಮತ್ತೆ ದ್ವಾರಕಾ, ಇದು ನಾಲ್ಕು ಭಾರತದ ಪ್ರಮುಖ ಚಾರಧಾಮ ಕ್ಷೇತ್ರಗಳು. ಈ ದೇವಾಲಯ ವಿಷ್ಣುವಿನ ಅವತಾರವಾದ ಪ್ರಭು ಶ್ರೀಕೃಷ್ಣನಿಗೆ ಅರ್ಪಿತವಾದ ಈ ದೇವಾಲಯವಾಗಿದೆ. ಇಲ್ಲಿ ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆ ಮತ್ತೆ ಅಣ್ಣನಾದ ಬಲರಾಮನನ್ನು ಕೂಡ ಇಲ್ಲಿ ಪೂಜಿಸಲಾಗ್ತದೆ. ಇದು ಏಕೈಕ ದೇವಾಲಯವಾಗಿದೆ, ಮೂವರನ್ನು ಪೂಜಿಸುವ ದೇವಾಲಯವಾಗಿದೆ ಇದು. ಹೆಚ್ಚಿನ ದೇವಾಲಯಗಳಲ್ಲಿ ಕಲ್ಲಿನ ಮೂರ್ತಿ ಅಥವಾ ಲೋಹದ ಮೂರ್ತಿಗಳಿರುತ್ತದೆ. ಈ ದೇವಸ್ಥಾನದಲ್ಲಿ ಇರುವ ಮೂರ್ತಿ ಮರದಿಂದ ಮಾಡಿರುವ ಮೂರ್ತಿಯಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಈ ದೇವಾಲಯದ ಮೂರ್ತಿಯನ್ನ ಬದಲಾಯಿಸಲಾಗ್ತದೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನಂದ್ರೆ, ಹೆಚ್ಚಾಗಿ ದೇವಾಲಯದ ಮೂರ್ತಿಗಳನ್ನ ಪೂರ್ಣಗೊಂಡಿರುವ ಮೂರ್ತಿಗಳನ್ನ ಮಾತ್ರ ಪೂಜಿಸಲಾಗ್ತದೆ. ಆದರೆ ಈ ದೇವಾಲಯದಲ್ಲಿ ಈ ಪುರಿ ಜಗನ್ನಾಥದಲ್ಲಿ ಅಪೂರ್ಣವಾಗಿರುವ ಒಂದು ಮೂರ್ತಿಯನ್ನೇ ಪೂಜಿಸಲಾಗ್ತದೆ. ಇದರ ಹಿಂದೆ ಕೂಡ ಒಂದು ಕಥೆ ಇದೆ. ವಿಗ್ರಹ ತಯಾರಿ ಮಾಡುವಾಗ ಯಾರು ಕೂಡ ಕೋಣೆಗೆ ಬರಬಾರದು ಎಂಬ ಷರತ್ತನ್ನು ಹಾಕಿ ವಿಶ್ವಕರ್ಮನು ಇಲ್ಲಿ ಮೂರ್ತಿಯನ್ನ ತಯಾರು ಮಾಡ್ತಾರೆ. ಆದರೆ ಆ ಷರತ್ತನ್ನ ಮುರಿದು ರಾಜ ಒಳಗೆ ಬಂದಿದ್ರಿಂದ ಕೋಪಗೊಂಡು ವಿಗ್ರಹಗಳ ಕೈ ಕಾಲು ಕೆತ್ತನೆ ಮಾಡದೇನೆ ಹೊರಟು ಹೋದನಂತ ನಂಬಿಕೆ ಇದೆ. ಹೊರಟು ಹೋದಂತೆ, ಹಾಗಾಗಿ ಅಂದಿನಿಂದಲೂ ಈ ವಿಗ್ರಹಗಳನ್ನ ಹಾಗೆಯೇ ಅಪೂರ್ಣವಾಗಿಯೇ ತಯಾರಿಸಲಾಗ್ತದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಅಲ್ಲ ಈ ದೇವಾಲಯದ ಮೂರ್ತಿಯನ್ನ ಬದಲಾಯಿಸಲಾಗ್ತದೆ. ಪುರಿ ಜಗನ್ನಾಥದಲ್ಲಿರುವ ಈ ದೇವಸ್ಥಾನದ ಮೂರ್ತಿಯಲ್ಲಿ ಇಂದಿಗೂ ಕೂಡ ಈ ದೇವಾಲಯದಲ್ಲಿ ಶ್ರೀಕೃಷ್ಣನ ಹೃದಯ ಇದೆ ಅಂತ ಹೇಳಲಾಗ್ತದೆ. ಸೋಮನಾಥದಲ್ಲಿ ಪ್ರಭು ಶ್ರೀಕೃಷ್ಣನು ದೇಹವನ್ನು ತ್ಯಜಿಸಿದ ನಂತರ ಶ್ರೀಕೃಷ್ಣನ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದಾಗ ಸುಡದೆ ಹಾಗೆ ಉಳಿದಿದ್ದ ಹೃದಯವನ್ನ ಸಮುದ್ರದಲ್ಲಿ ತೇಲಿ ಬಿಡಲಾಯಿತು. ಮುಂದೆ ಅದು ಒಡಿಶಾದ ಪುರಿಯನ್ನು ತಲುಪಿತ್ತು. ಪ್ರಭು ಶ್ರೀಕೃಷ್ಣನ ಹೃದಯವನ್ನ ಪುರಿ ಜಗನ್ನಾಥ ದೇವಾಲಯದ ಮೂರ್ತಿಯಲ್ಲಿ ಇರಿಸಲಾಗಿದೆ ಅಂತ ನಂಬಲಾಗ್ತದೆ. ಹಾಗಾಗಿ ಹಿಂದೂಗಳಿಗೆ ಧಾರ್ಮಿಕವಾಗಿ ಅತ್ಯಂತ ಮಹತ್ವವನ್ನು ಪಡೆದ ಸ್ಥಳ ಆಗಿದೆ. ಈ ದೇವಾಲಯದಲ್ಲಿ ನೀವು ಹಲವಾರು ಅದ್ಭುತಗಳನ್ನು ಕೂಡ ನೀವು ಕಾಣಬಹುದಾಗಿದೆ. ಅದು ಯಾವ್ದಂತ ಒಂದೊಂದಾಗೆ ನೋಡೋಣ. ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರ್ತದೆ ಇಲ್ಲಿನ ಧ್ವಜ. ಪುರಿ ಜಗನ್ನಾಥ ದೇವಾಲಯದ ಮೇಲಿರುವ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರ್ತದೆ. ಹೆಚ್ಚಾಗಿ ಯಾವುದೇ ಧ್ವಜವಾದ್ರೂ ಕೂಡ ಗಾಳಿ ಯಾವ ಕಡೆ ಇರ್ತದೆ ಆ ಕಡೆಗೆ ಧ್ವಜ ಹಾರ್ತದೆ. ಆದ್ರೆ ಈ ಪುರಿ ಜಗನ್ನಾಥ ದೇವಾಲಯದ ಮೇಲಿರುವ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರ್ತದೆ. ಈ ದೇವಾಲಯದ ಮೇಲಿರುವ ಧ್ವಜವನ್ನ ಪ್ರತಿದಿನ ಬದಲಾಯಿಸಲಾಗ್ತದೆ. ಯಾವುದೇ ಒಂದು ದಿನ ಕೂಡ ಬದಲಾಯಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ 18 ವರ್ಷಗಳ ಕಾಲ ದೇವಾಲಯದ ಬಾಗಿಲನ್ನು ಮುಚ್ಚಬೇಕೆನ್ನೋ ನಂಬಿಕೆ ಇದೆ. ಹಾಗಾಗಿ ಪ್ರತಿದಿನವೂ ಇಲ್ಲಿ ಧ್ವಜವನ್ನ ಬದಲಾಯಿಸಲಾಗ್ತದೆ. ಸುದರ್ಶನ ಚಕ್ರ. ಜಗನ್ನಾಥ ದೇವಾಲಯದ ಮೇಲೆ ಗೋಪುರದ ಮೇಲೆ ಸುದರ್ಶನ ಚಕ್ರವನ್ನ ಕಾಣಬಹುದಾಗಿದೆ. ಈ ಸುದರ್ಶನ ಚಕ್ರವನ್ನ ನೀವು ಪುರಿ ನಗರದ ಯಾವುದೇ ಕಡೆಯಿಂದ ನಿಂತರೂ ಕೂಡ ನಿಮಗೆ ಕಾಣ್ತದೆ. ನಗರದ ಯಾವುದೇ ಕಡೆಗಳಿಂದ ನೋಡಿದ್ರು ಅದು ನಿಮ್ಮ ಕಡೆಗೆ ಮುಖ ಮಾಡಿರುವ ಹಾಗೆ ಕಾಣ್ತದೆ. ಗೋಪುರದ ನೆರಳು. ಈ ದೇವಾಲಯದ ಗೋಪುರದ ನೆರಳನ್ನ ನೀವು ಕಾಣಲಿಕ್ಕೆ ಸಿಗೋದಿಲ್ಲ. ನೀವು ಯಾವುದೇ ಸಮಯದಲ್ಲಿ ನೋಡಿದ್ರು ನಿಮಗೆ ನೆರಳು ಕಾಣಲಿಕ್ಕೆ ಸಿಗೋದಿಲ್ಲ ಗೋಪುರದ್ದು. ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಇದನ್ನು ಕೂಡ ನೀವು ನೋಡಬಹುದಾಗಿದೆ. ಅಡುಗೆಯ ರಹಸ್ಯ. ಜಗನ್ನಾಥ ದೇವಾಲಯ ವಿಶ್ವದಲ್ಲೇ ಅತಿ ದೊಡ್ಡ ಅಡುಗೆ ಕೋಣೆಯನ್ನು ಹೊಂದಿದೆ. ಇಲ್ಲಿಯ ದೇವರ ನೈವೇದ್ಯವನ್ನು ತಯಾರಿಸಲು 7 ಪಾತ್ರೆಗಳನ್ನು ಒಂದರ ಮೇಲೊಂದರಂತೆ ಇಡಲಾಗ್ತದೆ. ಮಣ್ಣಿನ ಪಾತ್ರೆಗಳನ್ನು ಬಳಸಲಾಗ್ತದೆ. ಜೇಡಿ ಮಣ್ಣಿನ ಪಾತ್ರೆಯನ್ನು ಬಳಸಲಾಗ್ತದೆ. ಮೇಲ್ಭಾಗದಲ್ಲಿ ಇಟ್ಟಿರುವ ಪಾತ್ರೆ ಮೊದಲು ಬೇಯುತ್ತದೆ, ನಂತರ ಕೆಳಗಿನಿಂದ ಒಂದರ ನಂತರ ಒಂದರಂತೆ ಬೇಯುತ್ತದೆ. ಲಕ್ಷಗಟ್ಟಲೆ ಭಕ್ತರು ಕೂಡ ಇಲ್ಲಿಗೆ ಬಂದರೂ ಕೂಡ ಪ್ರಸಾದ ಎಂದಿಗೂ ಕೊರತೆ ಆಗಿಲ್ಲ. ದೇವಸ್ಥಾನ ಮುಚ್ಚುವ ಸಮಯದಲ್ಲಿ ಪ್ರಸಾದ ಕೂಡ ಖಾಲಿಯಾಗಿರ್ತದೆ, ಯಾವುದೇ ಪ್ರಸಾದವು ಕೂಡ ವ್ಯರ್ಥವಾಗುವುದಿಲ್ಲ. ಇದು ಕೂಡ ನೀವಿಲ್ಲಿ ಒಂದು ಈ ರೀತಿಯ ಅದ್ಭುತವನ್ನು ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ಪಕ್ಷಿಗಳು ಕಾಣಿಸುವುದಿಲ್ಲ ದೇವಾಲಯದ ಮೇಲೆ. ಯಾವುದೇ ದೇವಾಲಯ ಕೂದ್ರು ನೀವು ಕೂಡ ನೋಡಬಹುದಾಗಿದೆ, ದೇವಾಲಯದ ಮೇಲೆ ಪಕ್ಷಿಗಳು ಇದ್ದೇ ಇರ್ತವೆ. ಆದ್ರೆ ಈ ದೇವಾಲಯದ ಮೇಲೆ ಪಕ್ಷಿಗಳನ್ನ ಕಾಣಲಿಕ್ಕೆ ಸಿಗೋದಿಲ್ಲ. ಈ ದೇವಾಲಯದ ಮೇಲೆ ವಿಮಾನಗಳು ಕೂಡ ಯಾವುದು ಕೂಡ ಹಾರೋದಿಲ್ಲ. ಇದು ಕೂಡ ಒಂದು ವಿಶೇಷತೆ ಆಗಿದೆ ಈ ದೇವಸ್ಥಾನದ್ದು. ಸಮುದ್ರ ಅಲೆಗಳು. ಪುರಿ ಜಗನ್ನಾಥ ದೇವಾಲಯದ ಹತ್ತಿರದಲ್ಲೇ ಸಮುದ್ರ ಇರೋದ್ರಿಂದ ದೇವಾಲಯದ ಮುಖ್ಯ ದ್ವಾರ ಪ್ರವೇಶಿಸಿದಾಗ ನಿಮ್ಗೆ ಸಮುದ್ರದ ಅಲೆಗಳೆಲ್ಲ ಕೇಳಿಸ್ತವೆ. ಅದರ ನಂತರ ನಿಮ್ಗೆ ಯಾವುದೇ ಅಲೆಗಳ ಸದ್ದು ಕೂಡ ಕೇಳಿಸೋದಿಲ್ಲ. ನೀವು ದೇವಸ್ಥಾನದಿಂದ ಹೊರಗೆ ಬರುವವರೆಗೆ ನಿಮ್ಗೆ ಮತ್ತೆ ಕೇಳೋದೇ ಇಲ್ಲ. ಈ ರೀತಿಯ ಒಂದು ವಿಶೇಷತೆಯನ್ನು ಕೂಡ ಈ ದೇವಸ್ಥಾನ ಹೊಂದಿದೆ. ಈ ರೀತಿಯ ಹಲವಾರು ವಿಶೇಷತೆಗಳನ್ನ ಈ ದೇವಸ್ಥಾನ ಹೊಂದಿದೆ. ಇಲ್ಲಿ ನಡೆಯುವ ಪುರಿ ಜಗನ್ನಾಥ ರಥ ಯಾತ್ರೆಗೆ ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ. ಭಾರತದಲ್ಲದೆ ಬೇರೆ ಬೇರೆ ದೇಶಗಳಿಂದ ಕೂಡ ಜನರು ಬರ್ತಾರೆ. ಜಗನ್ನಾಥ ರಥಯಾತ್ರೆ ಬೇರೆ ದೇಶಗಳಲ್ಲೂ ಕೂಡ ನಡೀತದೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಜನ ಸೇರುವ ರಥಯಾತ್ರೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇಲ್ಲಿನ ರಥವನ್ನ ಮರದಿಂದಲೇ ತಯಾರಿಸಲಾಗ್ತದೆ, ಬೇರೆ ಯಾವುದೇ ವಸ್ತುಗಳನ್ನು ಬಳಸಲ್ಲ, ಮರದಿಂದನೇ ತಯಾರಿಸಲಾಗ್ತದೆ. ಇಲ್ಲಿ ನೀವು 3 ರಥಗಳ ಯಾತ್ರೆಯನ್ನ ಕಾಣಬಹುದಾಗಿದೆ. ರಥದಲ್ಲಿ ಕುಳಿತು ತನ್ನ ಚಿಕ್ಕಮ್ಮ ಗುಡಾಚಿ ಮನೆಗೆ ತೆರಳುತ್ತಾರೆ ಎಂಬ ನಂಬಿಕೆ ಇದೆ. 2023 ಈ ವರ್ಷ ಇದೇ ಜೂನ್ 20ಗೆ ಪುರಿ ಜಗನ್ನಾಥ ಯಾತ್ರೆ ಇದೆ 2023.
ಆಗ್ಲಿ ಪುರಿ ಜಗನ್ನಾಥ ಯಾತ್ರೆಗೆ ಏನಾದ್ರೂ ನೀವು ಹೋಗ್ಬೇಕಂತಿದ್ರೆ ಫ್ಲೈಟ್ ಮೂಲಕ ಹೋಗೋದಾದ್ರೆ ಬಿಜು ಪಟ್ನಾಯಕ್ ಏರ್ಪೋರ್ಟ್ ಭುವನೇಶ್ವರದಲ್ಲಿ ಇದೆ, 56 ಕಿಲೋಮೀಟರ್ ಇದೆ ಪುರಿಯಿಂದ. ಇದಕ್ಕೂ ಫ್ಲೈಟ್ ಮೂಲಕ ಹೋಗೋದಾದ್ರೆ ಹೋಗ್ಬೋದಾಗಿದೆ. ನೀವು ಈ ರೀತಿಯಲ್ಲಿ ಕೂಡ ನೀವು ಟ್ರೈನ್ ಅಲ್ಲಿ ಹೋಗ್ತೀರಾ ಅಂದ್ರೆ ಪುರಿಯಲ್ಲೇ ರೈಲ್ವೆ ಸ್ಟೇಷನ್ ಕೂಡ ಇದೆ. ದೇವಸ್ಥಾನದಿಂದ 2.9 ಕಿಲೋಮೀಟರ್ ದೂರದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಈ ರೈಲ್ವೆ ಸ್ಟೇಷನ್ ಗೆ ಹೋಗಿ ಕೂಡ ಹೋಗ್ಬೋದಾಗಿದೆ. ಬೆಂಗಳೂರಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಕೂಡ ಸಿಗ್ತದೆ, 1200 ರೂಪಾಯಲ್ಲಿ ನೀವು ಹೋಗ್ಬೋದಾಗಿದೆ ಎಸಿ ಕೋಚ್ ಅಲ್ಲಿ. ಇಲ್ಲಾಂದ್ರೆ ನೀವು ಕುರ್ದಾ ರೋಡ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಂತಿದೆ, ಇದು 51 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಕರ್ನಾಟಕದಿಂದ ಹಲವಾರು ಕಡೆಗಳಿಂದ ನಿಮಗೆ ಸಿಗ್ತದೆ. ಡೈರೆಕ್ಟ್ ಪುರಿಗೆ ನಿಮಗೆ ಸಿಗೋದು ಕಡಿಮೆ ಇರ್ತದೆ, ಬೆಂಗಳೂರಿಂದ ಮಾತ್ರ ಸಿಗ್ತದೆ ನಮಗೆ ಗೊತ್ತಿರೋ ಹಾಗೆ. ಹಾಗಾಗಿ ನೀವು ಕುರ್ದಾ ರೋಡ್ ಜಂಕ್ಷನ್ ಗೆ ಹೋಗೋದಾದ್ರೆ ಹೋಗ್ಬೋದಾಗಿದೆ. ಇಲ್ಲಿಗೆ ಮಂಗಳೂರು ಹುಬ್ಬಳ್ಳಿ ಅಲ್ಲಿಂದ ನಿಮಗೆ ಡೈರೆಕ್ಟ್ ಸಿಗ್ತದೆ. ಒಡಿಸಾದ ಕ್ಯಾಪಿಟಲ್ ಆದ ಭುವನೇಶ್ವರಿಗೆ ಹೋಗಿ ಕೂಡ ಹೋಗ್ಬೋದಾಗಿದೆ. ಇದು 61 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ತಲುಪಿದಾಗ ನೀವು ರೂಮ್ಗಳ ಬುಕಿಂಗ್ಗೆ ನೀವು ಇಲ್ಲಿ ನಾವು booking.com ಅಲ್ಲಿ ಕೂಡ ಕೊಟ್ಟಿದ್ದೇವೆ. ಇನ್ನೊಂದು ವೆಬ್ಸೈಟ್ ಕೂಡ ಕೊಟ್ಟಿದ್ದೇವೆ, ದೇವಸ್ಥಾನದ ವತಿಯಿಂದನೇ ಇದೆ. ಈ ವೆಬ್ಸೈಟ್ ಅಲ್ಲೂ ಕೂಡ ನೀವು ಮಾಡಬಹುದಾಗಿದೆ. ಧರ್ಮಶಾಲೆಗಳೆಲ್ಲ ಇದ್ದಾವೆ, ನೀವು ಅಲ್ಲಿ ಕೂಡ ಸ್ಟೇ ಆಗಬಹುದಾಗಿದೆ, ಕಡಿಮೆ ಇಲ್ಲ. ಪುರಿ ಜಗನ್ನಾಥ ಯಾತ್ರೆನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋನ್ ಕೂಡ ನೋಡಬಹುದಾಗಿದೆ. ಅಲ್ಲಿ ನಿಮ್ಗೆ ಯಾವ್ದೆಲ್ಲ ರೈಲ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ಟಿದ್ದೇವೆ, ಆ ವಿಡಿಯೋನ್ ಕೂಡ ನೋಡಬಹುದಾಗಿದೆ. ಭಾರತದ ಪ್ರಮುಖ ಯಾತ್ರೆಗಳು ಯಾವ್ದೆಲ್ಲ ಇದೆ ಅದ್ರ ಬಗ್ಗೆ ಕೂಡ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ನೋಡಬಹುದಾಗಿದೆ. ಅಮರನಾಥ್ ಯಾತ್ರೆ ಹೇಗೆ ಮಾಡಬೇಕು, ವೈಷ್ಣವ ದೇವಿ ಯಾತ್ರೆಯನ್ನ ಹೇಗೆ ಮಾಡಬೇಕು, ಕೇದಾರನಾಥ್ ಯಾತ್ರೆ ಹೇಗೆ ಮಾಡಬೇಕು, ಇದ್ರ ಬಗ್ಗೆ ಕೂಡ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಇದೆ, ಅದನ್ನು ಕೂಡ ನೀವು ನೋಡಬಹುದಾಗಿದೆ. ಈ ವಿಡಿಯೋನ ಸೇವ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.